ಸೈನ್ಯ ಪಾಸ್ ಆಗ್ತಿಲ್ವಲ್ಲ. ಸೋಮು ಬಾಯಿಲಿ ಏನಾಯ್ತು? ಇದಕ್ಕೆ ಎಷ್ಟು ಸಿಗ್ಬಹುದು? ಪರವಾಗಿಲ್ಲ, ಇವತ್ತಿನ ಖರ್ಚಿಗೆ ಸಿಗುತ್ತೆ. ಹಂಗಂತೀಯ? ಹಾಗಾದ್ರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಪೀಸ್ ಇದೆ. ಸದ್ಯ ಯಾರು ಇಲ್ಲ. ಬೇಜಾರಾಗ್ತಾ ಇತ್ತು, ಹಾಗೆ ಎಸ್ಟೇಟ್ ಕಡೆ ಹೋಗೋಣ ಅಂತ ಹೊರಟಿದ್ವಿ. ಕಾವೇರಿ, ಸ್ವಲ್ಪ ಖರ್ಚಿಗೆ ದುಡ್ಡಿದ್ರೆ ಕೊಡೆ. ದುಡ್ಡ ಎಷ್ಟು ಬೇಕಾಗಿತ್ತು? ಒಂದ್ 100 ರೂಪಾಯಿ ಸಾಕು. 100 ರೂಪಾಯಿ ಸಾಕಾ ಇವತ್ತಿನ ಖರ್ಚಿಗೆ? ಅಷ್ಟು ಸಾಕು ಸಾಕು. ಗಂಡ್ಸಾಕ್ ಹುಟ್ಟಿ ಹೆಂಗಸ್ನ ಹತ್ರ ದುಡ್ಡು ಕೇಳ್ತೀರಲ್ರಿ, ನಿಮ್ ಮುಖಕ್ ಮೀಸೆ ಬೇರೆ ಕೇಳು. ನಾಚಿಕೆ ಆಗಲ್ಲ ನಿಮ್ಗೆ? ಹೋಗ್ರಿ. ಅಲಾರಾಮ್ ಅಲಾರಾಮ್ ಸೌಂಡ್ ಕೇಳ್ತಾ ಇದೆ? ಕೇಳಿಸ್ತಾ ಇದೆ. ಅದು ಅದು ನಿಮ್ಮ ಇಲ್ಲ ಎಲ್ಲೋ ಕೇಳಿಸ್ತಾ ಇದೆ. ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ಮ ಯೋಗ್ಯತೆ ಬೆಂಕಿ ಹಾಕ, ಮನೆಗೆ ಕನ್ನ ಹಾಕ್ತಿರೇನ್ರಿ? ಮತ್ತೆ ಖರ್ಚಿಗೆ ದುಡ್ಡು ಕೇಳಿದ್ರೆ ನೀನೆ ಕೊಡಲ್ಲ ಅಂತ? ಅದಕ್ಕೆ ಅದಕ್ಕೆ ಮನೇನೆ ಲೂಟಿ ಮಾಡ್ಬೇಕು ಅನ್ಕೊಂಡಿದ್ದೀರೇನು? ಈ ಮನೇಲಿ ಒಂದೊಂದು ಚಿಲ್ಲರೆ ಸಾಮಾನು ಕಾಣದಾಗ ಆಗ್ತಿತ್ತು, ಅದೆಲ್ಲ ಎಲ್ಲಿ ಹೋಗ್ತಿತ್ತು ಅಂತ ಈಗ ಅರ್ಥವಾಯ್ತು. ನೋಡಿ, ಇನ್ಮೇಲೆ ಈ ಮನೇಲಿ ಒಂದ್ ಹೊತ್ತು ಊಟ ಕೂಡ ನಿಮ್ಗೆ ಹಾಕೋದಿಲ್ಲ. ಮೊದ್ಲು ಹೊರಟೋಗ್ಲಿ ಇಲ್ಲಿಂದ. ಎಲ್ಲಿ ಹೋಗ್ಲೆ? ಎಲ್ಲಾದ್ರೂ ಹೋಗಿ ಸಾಯ್ರಿ. ನಾನ್ ಸಾಯ್ಬೇಕಾ? ನಿಮ್ಮಂತ ಗಂಡಸ್ರು ಇದ್ರು ಒಂದೇ ಸತ್ರು ಒಂದೇ ಅಂದೆ. ನಾನ್ ಯಾಕೆ ಸಾಯ್ಬೇಕು? ನನ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾಳಲ್ಲ ನನ್ ತಂಗಿ, ಅವಳ ಮನೆ ಹೋಗ್ತೀನಿ. ಅರುಣ ಅಮ್ಮ, ಈ ಮನೇಲಿ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲಯ್ಯ, ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಅತ್ತಿಗೆ ಇಲ್ಲಿ? ಅತ್ತಿಗೆ ಅವಳು ಒಂಥರ ಡೈವರ್ಸ್ ಮಾಡಿದೀನಮ್ಮ, ಇನ್ನೆಲ್ಲಿ ಅತ್ತಿಗೆ ಮಾಡಿದಾನೆ? ಯಾಕಾಗ ಆಶ್ಚರ್ಯವಾಗಿ ಕೇಳ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಕಾವೇರಮ್ಮನ ವಿಷಯ ನಿನಗ್ ಗೊತ್ತಿಲ್ವಾ? ಊರ್ಗೆ ಗೊತ್ತಿದೆ ಅಮ್ಮ, ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಮ್ಮ. ಮನುಷ್ಯನಾದ ನನ್ ಜೊತೆ ಬಾಳಾಗತ್ತಾ? ಅದಕ್ಕೆ ನನ್ ತಂಗಿ ಮನೆಗೆ ಹೋಗ್ತೀನಿ ಬಾರೋ ಅಂತಂದ, ನಾನು ಸಲೀಸಾಗಿ ಬಂದ್ಬಿಟ್ಟೆ. ಹೌದಮ್ಮ, ಬಹಳ ಸಂತೋಷ. 4 ದಿವಸ ಇದ್ದು ಹೋಗಿ. ಆದ್ರೆ ರೇತು ಅಂತ ರಾರಾಗಿತ್ತಿಯಲ್ಲಮ್ಮ, ಗೇಟ್ ಒಳಗ್ ಬಂದವ್ರ ಗೆಟ್ ಔಟ್ ಅನ್ನೋ ತರ ಇದೆಯಲ್ಲ. ನಾವಿಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಬಂದಿದ್ದೀವಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವಂತಾರೆ, ಎಂಥವ್ರಾದ್ರೂ ಮಗಳ ಮನೆಗೆ ಬಂದು 1 ದಿವಸಕ್ಕಿಂತ ಹೆಚ್ಚು ಇರೋಕೆ ನಾಚ್ಕೋತಾರೆ. ಆದ್ರೆ ನೀವು ತಂಗಿ ಮನೆಗೆ ಬಂದು, ನೀನ್ ಈ ಮನೆ ಯಜಮಾನಿ ಅಮ್ಮ, ಒಳ್ಳೆ ಕೆಲಸದೊಳ ಆಡ್ದಾಗ ಆಡ್ತಾ ಇದೀಯಲ್ಲ, ನೀನು ಸುಮ್ಮನೆ ಇದ್ದು ಬಿಡು, ಎಲ್ಲ ಕನೆಕ್ಷನ್ ಕರೆಕ್ಟ್ ಆಗಿ ನೋಡ್ಕೋತೀವಿ. ಜೋಕರ್ ಅಂಕಲ್ ಮಾತ್ ಕೇಳಮ್ಮ. ಅಣ್ಣ, ನನ್ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ, ದಯವಿಟ್ಟು ಯೋಚನೆ ಮಾಡಬೇಡಿ. ಅಯ್ಯೋ, ನಮ್ಮ ಬೇರೆ ಗತಿಯೇ ಇಲ್ವೇ? 100 ಜನರಿಗೆ ಆಶ್ರಯ ಕೊಟ್ಟಿರೋ ಎಸ್ಟೇಟಿನ ತಾಯಿ ನೀನು, ಇವರಿಬ್ರು ನಿನಗೆ ಭಾರವಾದ್ರೇನಮ್ಮ. ಸೋಮಯ್ಯನವ್ರೆ, ಭೀಮಯ್ಯನವ್ರೆ, ನಮಸ್ಕಾರ. ಇದು ನಿಮ್ಮನೆ ಅಂತ ತಿಳ್ಕೊಂಡು ಹಾಯಾಗಿತ್ಬಿಡಿ. ಎಂಥ ದೊಡ್ಡ ಗುಣ, ಎಂಥ ದೊಡ್ಡ ಗುಣ, ತಾವ್ ಅಷ್ಟ ಹೇಳಿ ಸಾಕು, ಎಷ್ಟ ಹೇಟೆ ತಾವ್ ಅವನಿಗೆ ಬರಕೊಟ್ಟಾಗಾಯ್ತು.